ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನ ಹುಟ್ಟುದಬ್ಬ ದಿನದಂದು ನಾನು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನೀವೆಲ್ಲರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಜನ ಹೇಳಿದ್ದೀರಾ ಅಂದರೆ ಐ ಪಿ ಎಲ್ ಮ್ಯಾಚ್ ನೋಡಿ ಹೋಗಿ ಅಂತ. ಸೊ ನಿಮಗೋಸ್ಕರ ಅದನ್ನು ನಾನು ಮಾಡಿದ್ನ ಇಲ್ವಾ ಅದನ್ನು ಕೂಡ ಹೇಳ್ತೀನಿ. ಸೊ ಬನ್ನಿ, ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಹೇಗಿದ್ದೀರಾ ಎಲ್ಲರೂ? ತುಂಬಾನೇ ಚೆನ್ನಾಗಿದ್ದೀರಾ. ನಾನಂತೂ ತುಂಬಾನೇ ಖುಷಿಯಿಂದ ಇದ್ದೀನಿ, ಬಿಕಾಸ್ ಇಟ್ಸ್ ಮೈ ಬರ್ತ್ಡೇ. ಅಂಡ್ ಯಾ, ನಾನು ಹಾಗೆ ಸುಮ್ಮನೆ ಕುತ್ಕೋತಾ ಇದ್ದೆ ಇಲ್ಲಿ. ಅಂಡ್ ನನಗೆ ಈ ಪ್ರೀತಿಯ ಬೊಕೆ ಅಂಡ್ ಲವ್ಲಿ ಬಲೂನ್ಸ್ ಬಂತು. ನನಗೆ ಅದರಲ್ಲಿ ಇದಂತೂ ತುಂಬಾನೇ ಇಷ್ಟ. ಇಟ್ಸ್ ಸೋ ನೈಸ್ ಅಲ್ವಾ? ಸೊ ಮೇಲ್ಗಡೆ ಹೋಗ್ತಾನೆ ಇದೆ ಅದು, ಕೆಳಗಡೆ ನಿಲ್ತಾನೆ ಇಲ್ಲ. ಎನಿವೇಸ್, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು, ಲವ್ಲಿ. ಇದು ನನ್ನ ಬರ್ತ್ಡೇಯ ಚೆಕ್ ರಿಸಲ್ಟ್. ಟಡಾ, ಚೆನ್ನಾಗಿದೆಯಲ್ಲ. ಸೊ ಬೇಸಿಕ್ಲಿ ನೀವು ನೋಡ್ತಾ ಇರೋದು ಇದು ನನ್ನ ಬರ್ತ್ಡೇ ದಿನ ಅಲ್ಲ, ಪ್ರೀ ಬರ್ತ್ಡೇ. ಇವತ್ತು ನಾವು ಹೊರಟಿದ್ದೀವಿ ದುಬೈಗೆ, ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡ್ತೀವಿ. ಅದ್ರ ನೆಕ್ಸ್ಟ್ ದಿನ ನಮ್ದು ಏನ್ ಪ್ಲಾನ್ಸ್ ಇದೆ ಎಲ್ಲಾನು ಹೇಳ್ತೀವಿ. ಬಟ್ ಈ ಸತಿ ಎಕ್ಸ್ಪೆನ್ಸಿವ್ ಹೋಟೆಲ್ ಅಲ್ಲ, ಬಜೆಟ್ ಫ್ರೆಂಡ್ಲಿ ಹೋಟೆಲ್. ಯಾಕಂದ್ರೆ ಎಲ್ಲಾರ್ಗೂ ಅದು ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಾದ್ರೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಟ್ಸ್ ಗೋನ್ ಬಿ ಸೂಪರ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಡ್ ನನ್ನ ಕನಸಿನ ಒಂದು ವಸ್ತುನ ನಾನು ತಗೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಹಾಗೇನೆ ನೀವೆಲ್ಲರೂ ನನಗೆ ಏನೋ ರಿಕ್ವೆಸ್ಟ್ ಮಾಡಿದ್ರಿ, ಮಾಡಿ ಮಾಡಿ ಹೋಗಿ 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 ಅಂತ. ಸೊ ನಿಮ್ಗೋಸ್ಕರ ನನ್ನ ಹುಟ್ಟುದಬ್ಬದ ದಿನ ಒಂದು ಸರ್ಪ್ರೈಸ್ ಕೂಡ ಇದೆ. ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ನಾವೆಲ್ಲಿಂದ ಹೊರಡ್ಬೇಕು ಮನೆಯಿಂದ. ಓಕೆನಾ, ಲೆಟ್ಸ್ ಗೋ. ಹ್ಯಾಪಿ ಬರ್ತ್ಡೇ ಟು ಮೀ ಒನ್ಸ್ ಅಗೇನ್ ಅಂಡ್ ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಸ್ಯಾಟರ್ಡೇ ನೈಟ್ ನಾವು ಹೊರಟಿದ್ದು ಅಬುದಾಬಿಯಿಂದ ದುಬೈಗೆ. ನಾವು ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡಿದ್ವಿ. ಸೊ ಖುಷಿ ಆಗ್ತಾ ಇದೆ, ಎಷ್ಟು ಚೆನ್ನಾಗಿದೆಯಲ್ವ ಲೈಟಿಂಗ್ಸ್ ಎಲ್ಲ. ಆನ್ ದ ವೇ ಹೋಗಬೇಕಾದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಪ್ರತಿಯೊಂದು. ಅಬುದಾಬಿ ಅಂದರೆ ನಾವಿರೋದು ಅಲ್ಲೇ ನಾನು ಸಿಟಿ, ಅದು ಒಂಥರ ಬೇರೆ ರೀತಿನಲ್ಲೇ ಇದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇಲ್ಲ, ಎಲ್ಲ ಪುಟ್ ಪುಟ್ಟು ಬಿಲ್ಡಿಂಗ್ಸ್ ಇದೆ. ಅದ್ರ ಅಲ್ಲಿಂದ ನಾವು ದುಬೈಗೆ ಹೋದಾಗ ಎಲ್ಲ ಎತ್ತರವಾದಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್. ಸೊ ಆನೆಸ್ಟ್ಲಿ ಆ ಒಂದು ಡಿಫ್ರೆನ್ಸ್, ಒಂದು ಹಳ್ಳಿಯಿಂದ ಒಂದು ಸಿಟಿಗೆ ಹೋದಾಗ ಯಾವ ವ್ಯತ್ಯಾಸ ಇರುತ್ತೆ ನೋಡಿ, ಆ ವ್ಯತ್ಯಾಸ ಅಂತ ಅನಿಸುತ್ತೆ ನಮಗೆ. ಫೈನಲಿ ಬಂದಿದ್ದಾಯಿತು ಇಲ್ಲಿಗೆ. ಚೆಕ್ ಇನ್ ಪ್ರಾಸೆಸ್ ಎಲ್ಲ ನಡೀತಾ ಇದೆ, ತುಂಬಾ ಜನ ಬರ್ತಾನೆ ಇದ್ದಾರೆ. ಬಿಕಾಸ್ ವೀಕೆಂಡ್ ಬೇರೆ ಅಂಡ್ ಐ ಪಿ ಎಲ್ ಮ್ಯಾಚ್ ಬೇರೆ ಆಗ್ತಾ ಇದೆ ಅಲ್ವಾ. ಸೊ ಅ ಬಿಸಿ ಸಿಟಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಬಿ ಆಗಿರ್ಬೋದು, ನಮ್ಮ ಹೋಟೆಲ್ ರೂಮ್ ಆಗಿರ್ಬೋದು, ಪ್ರತಿಯೊಂದು ಟೂರ್ನ ನಿಮಗೆ ತೋರಿಸ್ತೀನಿ. ಇದು ಗ್ರೌಂಡ್ ಫ್ಲೋರ್, ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೀಟಿಂಗ್ ಇದೆ. ಇದು 5-star ಹೋಟೆಲ್ ಅಲ್ಲ, ಇದು 4-star ಹೋಟೆಲ್, ಅಟಾನಾ ಅನ್ನೋ ಹೋಟೆಲ್ ಇದು. ಬಟ್ ಇಟ್ ವಾಸ್ ಸೋ ಗುಡ್. 5-star ಹೋಟೆಲ್ಗೂ 4-star ಹೋಟೆಲ್ಗೂ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ಕುತೂಹಲ ಇರೋರಿಗೆ ನನ್ನ 5-star ಹೋಟೆಲ್ ಟೂರ್ನ ನೋಡಿ. ಲಾಸ್ಟ್ ಟೈಮ್ ದುಬೈಲಿದ್ದಾಗ ಆ ಹೋಟೆಲ್ನ ವಿಸಿಟ್ ಮಾಡಿದ್ದೆ. ನೀವು ಯಾರಾದರೂ ದುಬೈಗೆ ಬಂದು ಸ್ಟೇ ಮಾಡ್ತೀರಾ, ನಿಮಗೆ ಬಜೆಟ್ ಹೋಟೆಲ್ ಬೇಕು ಅಂದರೆ ಇದನ್ನು ನೀವು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸ್ಟಾಫ್ ಆಗಿರ್ಬೋದು, ಇಲ್ಲಿನ ಫೆಸಿಲಿಟಿ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ವೆರಿ ನೈಸ್. ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಟೋಟಲ್ 22 ಫ್ಲೋರ್ಸ್ ಇದೆ, ಅದರಲ್ಲಿ ನಮ್ಮದು 17ನೇ ಫ್ಲೋರ್. ಹಾಗೆಯೇ ಇದು ಟಾಪ್ ಫ್ಲೋರಲ್ಲಿ ಕನ್ಸಿಡರ್ ಆಗ್ತಾ ಇರೋದ್ರಿಂದ ಇಲ್ಲಿನ ಬಾಲ್ಕನಿನ ಕ್ಲೋಸ್ ಮಾಡಿದ್ದಾರೆ. ಸೊ ಬಾಲ್ಕನಿ ಇದ್ರೂ ನಾವಲ್ಲಿ ಹೋಗೋದಕ್ಕಾಗಲ್ಲ ಸೆಕ್ಯೂರಿಟಿ ರೀಸನ್ಸ್ಗೆ. ಇದು ನಮ್ಮ ಪುಟ್ಟದಾಗಿರುವಂಥ ಒಂದು ಎಸ್ಥೆಟಿಕ್ಲಿ ಚೆನ್ನಾಗಿ ಮಾಡಿರುವಂಥ ರೂಮ್, ಅದ್ರ ಜೊತೆಗೆ ಒಂದು ವಾಶ್ರೂಮ್ ಏರಿಯಾ. ಸೊ ಇಷ್ಟೇ ಒಂದು ಕ್ವಿಕ್ ಗ್ಲಿಮ್ಸ್. ಆದರೆ ಬಾಲ್ಕನಿಯಲ್ಲಿ ಒಂದು ವ್ಯೂ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಐ ಲವ್ ಇಟ್. ಒಂಥರ ರೇಸಿಂಗ್ ಟ್ರ್ಯಾಕ್ ಎಲ್ಲ ನೋಡ್ತೀವಲ್ಲ, ಕಾರ್ ರೇಸಿಂಗ್ ಎಲ್ಲ ಹೆಂಗಿರುತ್ತೆ ಆ ರೀತಿ, ಝೂ ಇನ್ ಕಾರ್ ಎಲ್ಲ ಹೋಗ್ತಾನೆ ಇದೆ. ಆ್ಯಂಡ್ ಟ್ರಾಫಿಕ್ ಎಲ್ಲ ಇಲ್ಲ, ಬ್ಯೂಟಿಫುಲ್ ಆ್ಯಂಡ್ ನೀಟ್ ಆಗಿದೆ. ಇಟ್ ಲುಕ್ಸ್ ಸೋ ಫ್ಯಾಂಟಾಸ್ಟಿಕ್ ಅಲ್ವಾ?
ಪ್ರತಿ ಸತಿ ನೀವು ಯಾವುದೇ ಹೋಟೆಲ್ ರೂಮ್ಗೆ ಹೋಗಿ ಅಲ್ಲಿ ನಿಮಗೆ ಮಿನಿ ಬಾರ್ ಅನ್ನೋದು, ಟಿ ವಿ ಫೆಸಿಲಿಟಿ ಆಗಿರ್ಬೋದು, ಲಾಕರ್ ಆಗಿರ್ಬೋದು, ಲಾಂಡ್ರಿ ಸ್ಪೇಸ್ ಇದೆಲ್ಲ ಇದೇ ಇರುತ್ತೆ. ಸೊ ಯಾ, ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಇತ್ತು. ಬಟ್ ದರ್ ಇಸ್ ಅ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಅ 4-star ಹೋಟೆಲ್, 5-star ಹೋಟೆಲ್ ಆ್ಯಂಡ್ 3-star ಹೋಟೆಲ್. ಈಗ ನಿದ್ದೆ ಮಾಡುವಂಥ ಸಮಯ, ನೆಕ್ಸ್ಟ್ ಡೇ ಏನಾಯಿತು ಅಂತ ತಿಳಿಸ್ತೀನಿ. ಅದ್ರ ಜೊತೆಗೆ ನಿಮಗೊಂದು ಇಂಟ್ರೆಸ್ಟಿಂಗ್ ಕೆಲವೊಂದು ಫ್ಯಾಕ್ಟ್ಸ್ನ ಕೂಡ ತಿಳಿಸ್ಬೇಕು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲಿ ಬಂದಿದ್ದೀವಿ. ಬರ್ತ್ಡೇ ಮಾರ್ನಿಂಗ್ ಅಟಾನಾ ಹೋಟೆಲಲ್ಲಿ ಇದ್ದೀವಿ ನಾವು. ಆ್ಯಂಡ್ ನಮಗೆ ಸ್ಟ್ರಿಕ್ಟಾಗಿ ನಮ್ಮ ಡಯಟಿಷಿಯನ್ ಹೇಳಿದ್ದಾರೆ, ಇರೋ ಬರೋದು ಎಲ್ಲ ನೋಡಿಬಿಟ್ಟು ತಿನ್ನಬೇಕು ಅಂತ ಹೇಳಬಾರ್ದು, ಒಂದು ಐಟಮ್ ಮಾತ್ರ ತಗೋಬೇಕು. ಸೊ ನನಗೆ ಬ್ರೆಡ್ ಅಂದರೆ ತುಂಬ ಇಷ್ಟ ಅಲ್ಲ. ಸೊ ಬ್ರೆಡ್ ಮತ್ತು ಹಮ್ಮಸ್ ತಿಂತ ಇದ್ದೀನಿ. ಸೊ ಇಟ್ಸ್ ಮೈ ಬರ್ತ್ಡೇ ಇವತ್ತು, ನೀವು ಬರ್ತ್ಡೇ ವ್ಲಾಗ್ನ ನೋಡ್ತೀರಾ. ನನ್ನ ಹಸ್ಬೆಂಡ್ ಟೆಂಪಲ್ಗೆ ಹೋಗ್ತಾ ಇದ್ದಾರೆ, ನಾನು ಯಾವ ನನಗೆ ಹೋಗೋಕ್ಕಾಗಲ್ಲ. ಎನಿವೇಸ್, ಹೋಗಿ ನಮ್ಮೆಲ್ಲರಿಗೂ ಪ್ರೇ ಮಾಡಿ, ನನ್ನ ಸಬ್ಸ್ಕ್ರೈಬರ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮಿಬ್ರಿಗೆ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಬೇಕು. ಓಕೆನಾ, ಬಾಯ್, ಬೇಗ ಬನ್ನಿ. ಗುಡ್ ಮಾರ್ನಿಂಗ್. ಸೊ ನನ್ನ ಹಸ್ಬೆಂಡ್ ಟೆಂಪಲ್ಗೆ ಹೋದರು ಚೆನ್ನಾಗಿ ಪ್ರೇ ಮಾಡೋದಕ್ಕೆ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ. ಸೊ ನಾನು ಇದೀಗ ಆಲ್ ಎ ಸಡನ್ ಮಾಲ್ ಆಫ್ ಎಮಿರೇಟ್ಸ್ಗೆ ಹೋಗ್ತಾ ಇದ್ದೀನಿ. ಸಡನ್ ಪ್ಲ್ಯಾನ್ ಇದು. ಸೊ ಲೆಟ್ಸ್ ಸೀ, ಐ ಹೋಪ್ ನನ್ನ ಹಸ್ಬೆಂಡ್ ಅಲ್ಲಿ ಬರ್ತಾರೆ. ಆ್ಯಂಡ್ ಯಾ, ಶಾಪಿಂಗ್ ಮಾಡೋಣ. ಬಿಕಾಸ್ ಇಲ್ಲಿ ದೇವಸ್ಥಾನ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 10:30 to 11:30 ತನಕ, ಆಮೇಲೆ ಸಂಜೆ ಇರೋದು ಮತ್ತೆ ಓಪನ್. ಸೊ ಯಾ, ನನ್ನ ಹಸ್ಬೆಂಡ್ ರೆಡಿ ಆಗಬೇಕಾಗಿತ್ತು, ಆನ್ ಟೈಮ್ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಬಿಕಾಸ್ ಇಲ್ಲಿ ಟೈಮ್ಗೇ ಅದು ಕ್ಲೋಸ್ ಆಗುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಆದರೂ ನಮಗೆ ನೋಡೋದಕ್ಕೆ ಸಿಗಲ್ಲ. ಎಮಿರೇಟ್ಸ್ ಇದು ಇವಾಗ ನಾವು ಹೋಗ್ತಾ ಇರೋದು ಮಾಲ್ಗೆ. ಸೊ ಶಾಪಿಂಗ್, ನನ್ನ ಹುಟ್ಟಿದಬ್ಬ ದಿನದಿಂದ ನನಗೆ ಏನು ಇಷ್ಟ ಅದನ್ನು ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ನನ್ನ ಏನು ತರೋದಕ್ಕೆ ಬಿಟ್ಟಿಲ್ಲ ಗೊತ್ತಾ, ಇಲ್ಲೆಲ್ಲ ಸಿಗುತ್ತೆ, ಪ್ಲೀಸ್ ನಿನ್ನ ಬಟ್ಟೆಗಳನ್ನ ಎಲ್ಲ ಬಿಟ್ಬಾ. ಸೊ ನಾನು ನಿಜವಾಗ್ಲೂ ತಂದಿರೋದು ಓನ್ಲಿ 10-15 ಕ್ಲೋತ್ಸ್ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ನನಗೆ ಬಟ್ಟೆ ಶಾರ್ಟೇಜ್ ಅಂತ ತುಂಬ ಅನ್ನಿಸ್ತಾ ಇದೆ. ಸೊ ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಶಾಪಿಂಗ್. ಯಾ, ಡೂಯಿಂಗ್ ಸಮಥಿಂಗ್ ದಟ್ ಐ ಲೈಕ್. If you want a little bit of dark shade, you have this. Oof, ill banidini. And shopping bage kelbeka nanige, tara, full aag hogide nandu. And ili makeup buy one get one free ide Revlon ardu. So ond eye pencil and lipstick tagonde, actually nail polish tagonde, adru jothege nenu anta yochane martta idini nanu. Hi, say hi. Madame, share your channel. Hi, vloggers. Welcome to Gosh. So, Madame here, huh? Yeah. And then, after that, come back for a free gift. Hello, guys. So nice. ಇವ್ರಿಗೆ ನಾನು ಯೂಟ್ಯೂಬರ್ ಅಂತ ಗೊತ್ತಾಗಿದ ತಕ್ಷಣ ಫುಲ್ ಖುಷಿ ಇವ್ರಿಗೆ, ನನಗಿಂತ ಜಾಸ್ತಿ ಇವ್ರಿಗೆ ಖುಷಿ ಇದೆ. ಆ್ಯಂಡ್ ನನಗೊಂದು ಫ್ರೀ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಇಷ್ಟೊಂದು ಚೆನ್ನಾಗಿರೋ ರೆಸ್ಪಾನ್ಸ್ ನೋಡೋದಕ್ಕೆ ತುಂಬ ಓವರ್ವೆಲ್ಮಿಂಗ್ ಅಂತ ಅನ್ಸುತ್ತಲ್ವಾ. ಬಟ್ ಯಾ, ಶಾಪಿಂಗ್. ಆಲ್ರೈಟ್, ಸೋ
Thank you so much. Yeah, I need to share Madam your YouTube. I will watch. Of course. Of course. Yeah, give me. I even forgot my employee code. Here, ma'am. So much excited meeting. What's your name, ma'am? Bikshita. Bikshita. Hi, Madam Bikshita. Oh, so cute. Madam, you can write your YouTube and then I will watch later. Oh, so nice. Yeah. Yes. You're gonna come up yourself. Hello. Hello. Ground floor ali center point anta idiyala allige banni. Ground floor entry alle center point anta ide. ट्रायल इष्ट आयुअन सो इन नाविबू डिस्कस तक ये रेंज ओके ना हाँ ऐन डिस्कस आम तकती स्पेंडिंग अनेसरी इज नॉट वर्थ इट करेक्ट सरी ಇದಾದ ಮೇಲೆ ಮಧ್ಯಾಹ್ನದ ಲಂಚ್ ಟೈಮ್ ಬಂತು. ನಾವು ಸದ್ಯಕ್ಕೆ ಇವಾಗ ಸ್ಟ್ರಿಕ್ಟ್ ಆಗಿ ನಮ್ಮನ ಒಬ್ಬರು ಡಯಟಿಷಿಯನ್ ಅವರು ನ್ಯೂಟ್ರಿಷನಿಸ್ಟ್ ಅಂತಲೇ ಹೇಳ್ಬೋದು, ಅವರು ಪ್ರತಿ ಎರಡು ದಿನಕ್ಕೆ ಒಂದ್ಸತಿ ಕಾಲ್ ಮಾಡ್ತಾರೆ. ಸೊ ಹೇಳಿದ ಟೈಮ್ಗೆ ತಿನ್ನಬೇಕು, ಸ್ಟ್ರಿಕ್ಟ್ ಟೈಮಿಂಗ್ಸ್ ಇದೆ ಪ್ರತಿಯೊಂದಕ್ಕೂ. ಸೊ ಆದಷ್ಟು ನಾವು ಹೊರಗಡೆ ಇದ್ರೂ ಟ್ರೈ ಮಾಡಲೇಬೇಕಾಗತ್ತೆ. ಬಟ್ ಎನಿವೇ ನಿಮಗೆ ಗೊತ್ತಿದೆ ಹೊರಗಡೆ ಅಂದಮೇಲೆ ಸ್ವಲ್ಪ ಅನ್ಹೆಲ್ದಿ ಇದೇ ಇರುತ್ತೆ ಅಲ್ವಾ ಅಂತ. ಯು ನೋ ಒನ್ ಥಿಂಗ್, ಇವತ್ತು ನನ್ನ ಹುಟ್ಟದ ಹಬ್ಬ ಅಲ್ಲ, ಆದರೆ ನಾನು ಕೇಕ್ ಕಟ್ ಮಾಡಿಲ್ಲ, ಕೇಕ್ ಮುಟ್ಟೆ ಇಲ್ಲ, ಒಂದೇ ಒಂದು ಪೀಸ್ ಕೇಕ್ ತಿಂದಿಲ್ಲ. ಬಿಕಾಸ್ ಶುರು ಮಾಡಿರೋದು ಅಷ್ಟೇ, ತಿನ್ನಬಾರ್ದು ಮುಟ್ಟಬಾರ್ದು. ಇಟ್ಸ್ ಓಕೆ, ಬರ್ತ್ಡೇಸ್ ಅಂದಮೇಲೆ ಕೇಕ್ ಕಟ್ ಮಾಡಲೇಬೇಕಾ? ಇಷ್ಟು ವರ್ಷ ಕಟ್ ಮಾಡಿದ್ದೀನಂತೆ, ಈ ಸತಿ ಇಲ್ಲ ಅಂದರೆ ಡಸಂಟ್ ಮ್ಯಾಟರ್. ಐ ಹ್ಯಾವ್ ಮೈ ಲವ್ಲಿ ಹಸ್ಬೆಂಡ್, ಚೆನ್ನಾಗಿರೋ ಹೋಟೆಲ್ ಬಂದು ಸ್ಟೇ ಆಗಿದ್ದೀವಿ, ಐ ಹ್ಯಾವ್ ಬ್ಯೂಟಿಫುಲ್ ಫ್ಲವರ್ಸ್ ವಿತ್ ಮೀ, ಆ್ಯಂಡ್ ಶಾಪಿಂಗ್ ಇದೆ, ಎಲ್ಲನೂ ಇದೆ. ಆದರೆ ಒನ್ ಎಲಿಮೆಂಟ್ ಮಿಸ್ ಇದ್ರೆ ಇಟ್ ಡಸಂಟ್ ಮ್ಯಾಟರ್ ಅಲ್ವಾ? ಹೆಲ್ದಿ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದಾದ ಮೇಲೆ ಮತ್ತೆ ಹೋಟೆಲ್ ರೂಮಿಗೆ ಬಂದು, ಆ್ಯಕ್ಚುಲಿ ನಮ್ಮ ಟೈಮಿಂಗ್ ಇದ್ದಿದ್ದು 12 PM ಚೆಕ್ಔಟ್ ಇದ್ದಿದ್ದು, ಬಟ್ ದೇ ವಾಸ್ ಸೋ ಕೈಂಡ್, 4 PM ತನಕ ಎಕ್ಸ್ಟೆನ್ಷನ್ ಮಾಡಿದ್ರು ನಮಗೆ. ಸೊ ಯಾ, ಹೋಟೆಲ್ ರೂಮಿಗೆ ಬಂದು ಮತ್ತೆ ರೆಡಿ ಆಗಿದ್ದೀನಿ. ಸೊ ಇವಾಗ ನೀವು ನೋಡ್ತೀರಾ ನನ್ನ ಫುಲ್ ಎಕ್ದಮ್ ಫುಲ್ ಔಟ್ಫಿಟ್. ಲಾಟ್ಸ್ ಆಫ್ ಲವ್ ನಿಮ್ಮೆಲ್ಲರ ಪ್ರೀತಿ 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 ವಿಶಸ್ಗಾಗಿ. ನಾವು ಉಳ್ಕೊಂಡಿರುವಂಥ ಹೋಟೆಲಲ್ಲಿ ಪೂಲ್ ಇದೆ. ಆ ಪೂಲ್ ಯಾವ ರೀತಿ ಇತ್ತು ಗೊತ್ತಾ? ಎಷ್ಟು ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಆಟಾಡ್ತಾ ಇದ್ರು, ಐ ವಿಶ್ ನಾನು ಕೂಡ ಆಟಾಡ್ಬೋದಾಗಿತ್ತು, ಬಟ್ ಆಗಿಲ್ಲ ನೋಡಿ ನಮಗೆ ಈ ಸತಿ ಮಾಡೋದಕ್ಕೆ. ದೇ ವರ್ ಆಲ್ ಚಿಲ್ಲಿಂಗ್, ಖುಷಿ ಅನ್ನಿಸ್ತು ನೋಡೋದಕ್ಕೆ. ಅಲ್ಲಿ ಹೋಗಿ ನಾನು ನನ್ನ ಬರ್ತ್ಡೇ ಔಟ್ಫಿಟಲ್ಲಿ ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡೆ. ಇದು ನನ್ನ ಹೊಸ ಬ್ಯಾಗ್, ಹೊಸ ಶೂಸ್, ಆ್ಯಂಡ್ ಯಾ, ದಿಸ್ ಇಸ್ ಮೈ ಕ್ಯೂಟ್ ಔಟ್ಫಿಟ್. ಅಲ್ಲೇ ಐ ಸೆಡ್ ನೋ ಮ್ಯಾಟರ್ ವಾಟ್, ನನಗೆ ಕಾಫಿ ಬೇಕೇ ಬೇಕು. ತಲೆ ಕೆಟ್ಟ ಹೋಗಿದೆ ನನಗೆ, ಸೀವಿಯರ್ ಆಗಿ ಹೆಡೇಕ್ ಇತ್ತು. ಮೇ ಬಿ ಬೆಳಿಗ್ಗೆ ಶಾಪಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಸೆಕೆಂಡ್ ಡೇ ಆಫ್ ಚಮ್ಸ್ ಅಲ್ವಾ, ಸೊ ಮೂಡ್ ಸ್ವಿಂಗ್ ಸ್ವಲ್ಪ ಜಾಸ್ತಿನೇ ಇತ್ತು. ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ ಬಿಡಿದು. ಇದಾದ ಮೇಲೆ ಕಾಫಿ ಕುಡಿದ ಮೇಲೆ ಫುಲ್ ಪಂಪ್ಡ್ ಅಪ್ ಆಗಿದೆ, ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಬ್ಯೂಟಿಫುಲ್ ಆಗಿ ನನ್ನನ್ನು ತುಂಬಾ ಚೆನ್ನಾಗಿ 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 ಟ್ರೀಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿದಿನ ಥರ ನನ್ನ ಖುಷಿಯಿಂದ ಇಟ್ಟಿದ್ದಾರೆ. ಸೊ ಇವಾಗ ಅವ್ರ ಕಡೆಯಿಂದ ನಮ್ಮಿಬ್ಬರಿಗೆ ಒಂದು ಸರ್ಪ್ರೈಸ್ ಇದೆ. ಓಕೆ, ನಾನು ಏನು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು. ಎನರ್ಜಿ ಇರಲೇಬೇಕು. ನಾವು ಹೋಗ್ತಾ ಇರೋದು ಎಲ್ಲಿಗೆ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ ಹೋಗಿ ನೋಡಿ ಅಂತ. ಸೊ ನಿಮ್ಮ ರಿಕ್ವೆಸ್ಟ್ನ ನಾನು ಯಾವತ್ತೂ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ನನ್ನ ಬರ್ತ್ಡೇಗೆ ನೀವೆಲ್ಲರೂ ನನಗೆ ಕೊಟ್ಟಿರುವಂಥ ಸರ್ಪ್ರೈಸ್, 60,000 ಸಬ್ಸ್ಕ್ರೈಬರ್ಸ್ ಗೈಸ್, ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಆ್ಯಂಡ್ ನಿಮಗೋಸ್ಕರ ನನ್ನ ಕಡೆಯಿಂದ ಸರ್ಪ್ರೈಸ್, IPL ಮ್ಯಾಚ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್.
ನಾನು ಲೈಫಲ್ಲೇ ಐ ಪಿ ಎಲ್ ಮ್ಯಾಚ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ನಾನು ದೊಡ್ಡ ಕ್ರಿಕೆಟ್ ಫ್ಯಾನ್, ದೊಡ್ಡ ಕ್ರಿಕೆಟ್ ಕ್ರೇಜ್ ಅಂತೂ ಅಲ್ಲವೇ ಅಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನನ್ನ ರಿಯಾಕ್ಷನ್ ಹೇಗಿತ್ತು, ನನಗೆ ಹೇಗೆ ಅನ್ನಿಸ್ತು ಅಂತ ನಾನು ಈ ವಿಡಿಯೋ ನೋಡಬೇಕಾದ್ರೆ ನನಗೇ ನಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಹೋಗ್ತಾ ಇರುವಂಥ ದಾರಿ. ಮ್ಯಾಚ್ ಶುರುವಾಗಿದ್ದು 6 ಗಂಟೆಗೆ, ಬಟ್ ನಾವು ಯಾವತ್ತಿದ್ರೂ ಲೇಟ್. ನಾವಲ್ಲಿ ರೀಚ್ ಆಗಿದ್ದು 6:45-7ಗೆ. ಆನ್ ದ ವೇ ಟ್ರಾಫಿಕ್ ಎಷ್ಟಿತ್ತು ಅಂದರೆ ನಮಗೆ 1/2 ಗಂಟೆಯಿಂದ ಜಾಸ್ತಿನೇ ಬೇಕಾಯಿತು. ಪ್ರತಿಯೊಂದು ಹೆಜ್ಜೆ ಹೆಜ್ಜಿನಲ್ಲೂ ಟ್ರಾಫಿಕ್ ಇತ್ತು. ನಮ್ಮ ಕ್ಯಾಬ್ ಡ್ರೈವರ್ ಇಸ್ ಸರ್ಪ್ರೈಸ್ ಆಗಿದ್ದರು. ಹಿ ವಾಸ್ ಲೈಕ್, ಇಷ್ಟೊಂದು ಟ್ರಾಫಿಕ್ ಇದೆಯಾ ಇವತ್ತು, ಯಾಕಪ್ಪ ಅಂತ. ವಿ ಸೆಡ್ ಮ್ಯಾಚ್ ಇದೆ, ಓ ಅಂತ ಅಂದರು ಅವರು. ಆ್ಯಂಡ್ RCB ವರ್ಸಸ್ ಮುಂಬೈ ಮ್ಯಾಚ್ಗೆ ಹೋಗ್ತಾ ಇದ್ವಿ ಟು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಸೊ ಯಾ, ಫುಲ್ ಎಕ್ಸೈಟ್ಮೆಂಟ್. ನಾನು ಇದು ಸ್ಟೇಡಿಯಂ ಫೈನಲಿ ಬಂದ್ವಿ, ಅಲ್ಲಿ ಇಲ್ಲಿ ಸರ್ಕಸ್ ಮಾಡಿಕೊಂಡು ಫೈನಲಿ ವಿ ಹ್ಯಾವ್ ರೀಚ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಬಿಕಾಸ್ ನನ್ನ ಪ್ರತಿಯೊಂದು ಬರ್ತ್ಡೇ ದಿನ ಏನಾದರೂ ಸ್ಪೆಷಲ್ ಮಾಡ್ತಾನೆ ಇದ್ದೀವಿ ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಲ್ಲಿ. ಈ ಬರ್ತ್ಡೇ ಇನ್ನೂ ಸ್ಪೆಷಲ್ ಬಿಕಾಸ್ ನನ್ನ ಹಸ್ಬೆಂಡ್ಗೆ ಕ್ರಿಕೆಟ್ ಅನ್ನೋ ಕ್ರೇಜ್ ಇದೆಯಲ್ಲ, ಇಟ್ಸ್ ಅಲ್ಟಿಮೇಟ್ ಆಗಿದೆ. ಅವರು ವೆರಿ ಲೆಸ್ ಎಕ್ಸ್ಪ್ರೆಸಿವ್, ಬಟ್ ಇವತ್ತು ನೀವು ವಿಡಿಯೋದಲ್ಲಿ ನೋಡ್ತೀರಾ ಅವರು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಸೆಕೆಂಡ್ ಎಂಜಾಯ್ ಮಾಡಿದ್ದಾರೆ ಅಂತ. ಸೊ ಹಿಸ್ ಹ್ಯಾಪಿನೆಸ್ ಮೇಕ್ಸ್ ಮೀ ಟ್ರೂಲಿ ಹ್ಯಾಪಿ. Are you excited? Super. Are you happy? Super happy. Detailed ಆಗಿ ಸೆಕ್ಯೂರಿಟಿ ಚೆಕ್ ಇನ್ ಇದೆ, ಬ್ಯಾಗಲ್ಲಿ ಪ್ರತಿಯೊಂದು ಅಂಶನೂ ಚೆಕ್ ಮಾಡ್ತಾರೆ ಏನಿದೆ ಏನಿಲ್ಲ ಅಂತ. ಒಂದು ಚಾಕ್ಲೇಟ್, 1 ರೂಪಾಯಿ ಚಾಕ್ಲೇಟು ತೊಗೊಂಡೋಗಂಗಿಲ್ಲ, ಒಂದು ಬಾಟಲ್ ವಾಟರು ತೊಗೊಂಡೋಗಂಗಿಲ್ಲ, ಬಿಕಾಸ್ ಎವ್ರಿಥಿಂಗ್ ಎಲ್ಲ ಫೆಸಿಲಿಟಿ ಅಲ್ಲಿರುತ್ತೆ. 3 ರೌಂಡ್ಸ್ ಆಫ್ ಸೆಕ್ಯೂರಿಟಿ ಚೆಕಿಂಗ್ ಇದ್ದಿತ್ತು. ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, 3rd ರೌಂಡ್ ಆಫ್ ಸೆಕ್ಯೂರಿಟಿ ಚೆಕಿಂಗ್. ದೊಡ್ಡ ಗ್ರೌಂಡ್, ಯು ವಿಲ್ ನಾಟ್ ಬಿಲೀವ್. ನಾವು ಆಲ್ರೆಡಿ ಲೇಟ್ ಆಗಿದ್ದೀವಿ, ಜನರು ಓಡಾಡ್ತಾ ಇದ್ದಾರೆ, ಓಡ್ಕೊಂಡು ಓಡ್ಕೊಂಡು ಹೋಗ್ತಾ ಇದ್ದಾರೆ. ಗೇಟ್ ನಂಬರ್ ಯಾವುದು, ಅಲ್ಲಿಂದ ಒಂಥರ ಮೂವಿ ಥಿಯೇಟ್ರಲ್ಲೇ ಆಗಿರುತ್ತಲ್ಲ ಸೀಟಿಂಗ್ ಎಲ್ಲ ಕೂತ್ಕೊಳ್ಳೋಕ್ಕೆ, ಅದೇ ರೀತಿ ಇರುತ್ತೆ. ಬಟ್ ಓಪನ್ ಗ್ರೌಂಡ್ ಇರುತ್ತೆ, ಅಲ್ಲಿ ಇಲ್ಲಿ ಚಾಟ್ಸ್ ಅದು ಇದು ತಿನ್ನೋದಕ್ಕೆ ಏನು ಬೇಕು ಏನಿಲ್ಲ ಪ್ರತಿಯೊಂದು ಇರುತ್ತೆ. ನೀರಿಂದ ಹಿಡಿದು ಸಮೋಸ, ಚಿಕನ್ ಟಿಕ್ಕಾ, ಪಾಪ್ಕಾರ್ನ್, ಲೇಸ್, ಐಸ್ ಕ್ರೀಮ್ಸ್, ಎವ್ರಿಥಿಂಗ್ ಎಲ್ಲನೂ ಇರುತ್ತೆ. ಅದನ್ನೆಲ್ಲ ಸೇಲ್ ಮಾಡ್ತಾರೆ, ಬಿಕಾಸ್ ಆಬ್ವಿಯಸ್ಲಿ ಜನರು ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಜೋರಾಗಿ ಕಿರ್ಚಾಡ್ತಾ ಇದ್ದಾರೆ, ಏನು ಕೇಳ್ತಾ ಇಲ್ಲ, ಬಟ್ ಸಕ್ಕದಾಗಿದೆ ಗೊತ್ತಾ. ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತಾ ಇದೆ. ಸಕ್ಕದಾಗಿದೆ ಗ್ರೌಂಡ್ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದು, ಸಕ್ಕದಾಗಿದೆ. ಓ ಏನ್ ಕ್ರೇಜ್ ಇದೆ ಗೊತ್ತಾ, ಕೊಹ್ಲಿ ಕೊಹ್ಲಿ ಬ್ಯಾಟಿಂಗ್. ಪ್ರತಿಯೊಬ್ರು ನಿಂತ್ಕೊಂಡು ಕಿರ್ಚಾಡ್ತಾರೆ ವಿರಾಟ್ ಅಂತ, ಆ್ಯಂಡ್ ಚಪ್ಪಾಳೆ ಖುಷಿ. ವಿರಾಟ್ ಅವರು ಮೂಡಿದ್ರೆ ಹಾಯ್ ಅಂತ ಹೇಳ್ತಾರೆ ಎಲ್ಲರಿಗೂ. ಸೊ ಇಟ್ ಸೋ ನೈಸ್, ಸಕ್ಕತ್ತಾಗಿದೆ. ಇನ್ನು ಟಿಕೆಟ್ ಪ್ರೈಸ್ ಎಷ್ಟಿರ್ಬೋದು ಅಂತ ನಿಮಗೆ ಕುತೂಹಲ ಇದೆ. ಆನೆಸ್ಟ್ಲಿ ಟಿಕೆಟ್ ಪ್ರೈಸ್ ಸ್ಟಾರ್ಟ್ ಆಗೋದು 3,000 ಇಂದ. ನಮ್ಮ ಟಿಕೆಟ್ ಪ್ರೈಸ್ ಇದ್ದಿದ್ದು 5,000 ರೇಂಜಲ್ಲಿ. ಅದೇ ರೀತಿಯಲ್ಲಿ ಟಿಕೆಟ್ ಪ್ರೈಸ್ 3 ಲಕ್ಷದ ತನಕನೂ ಇರುತ್ತೆ. ಸೊ 3,000 ಆಯಿತು ತುಂಬ. ಆಲ್ ರೈಟ್, ಇದೀಗ ಮ್ಯಾಚ್ ಮುಗಿತಾ ಬರಬೇಕಾದ್ರೆ ಗೊತ್ತಾಯಿತು ಕ್ಲಿಯರ್ ಆಗಿ RCB ಅವ್ರು ವಿನ್ ಆಗ್ತಾರೆ ಅಂತ. ಪಾಪ ಮುಂಬೈ ಅವರೆಲ್ಲ ಎದ್ದು ಹೋಗ್ತಾನೆ ಇದ್ರು 1/2 ಮ್ಯಾಚ್ಗೆ, ಆಯಿತು ಮುಗೀತು ನಮ್ದಿನ್ನು ಅಂತ. ಸೊ ಅವಾಗ ನೋಡಿದ್ರೆ ಇಲ್ಲಿ 1/2 ಖಾಲಿ ಆಗಿದೆ, ಅವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ನಾನು ಓಕೆ ಬಾ ಆಯ್ತಾ ಹೋಗಿ, ಈ ಸತಿ ಕಪ್ ನಮ್ಮದೇ ಅಂತ. ನನ್ನ ಹಸ್ಬೆಂಡ್ ಏ ಸುಮ್ಮನಿರು ಸ್ವಲ್ಪ ಅಂತ ಅವರು. ಸೊ ಯಾ, ಎಂಡ್ ಆಫ್ ದ ಡೇ ವಿ ಆರ್ ಇಂಡಿಯನ್ಸ್ ಅಲ್ವಾ, ಇಟ್ಸ್ ಓಕೆ, ಇಟ್ಸ್ ಅ ಮ್ಯಾಚ್, ಸಮನ್ ಹ್ಯಾಸ್ ಟು ವಿನ್, ಸಮನ್ ಹ್ಯಾಸ್ ಟು ಲೂಸ್, ಬಟ್ ಇಟ್ ವಾಸ್ ಆಲ್ ಫನ್, ಸೂಪರ್ ಆಗಿತ್ತು ಗೊತ್ತಾ. ಬಾಯ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ನಿಮಗೋಸ್ಕರ ನೀವೆಲ್ಲ ರಿಕ್ವೆಸ್ಟ್ ಮಾಡಿರೋದಕ್ಕೋಸ್ಕರ IPL ಮ್ಯಾಚ್ ನಾನು ನೋಡೋದಕ್ಕೆ ಹೋಗಿದ್ದೀನಿ. ಆ್ಯಂಡ್ ಇಲ್ಲಿ UAE ಅಲ್ಲಿ ಅಬುದಾಬಿ, ಶಾರ್ಜಾ ಆ್ಯಂಡ್ ದುಬೈ 3 ಕಡೆಯೂ ಸ್ಟೇಡಿಯಂ ಇದೆ. ಇವಾಗ ವರ್ಲ್ಡ್ ಮ್ಯಾಚ್ ಸ್ಟಾರ್ಟ್ ಆಗುತ್ತಲ್ವಾ, ಅದು ಇಲ್ಲಿ ನಡೆಯುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಡೆಫಿನೆಟಾಗಿ ನಿಮಗೆ ಇಷ್ಟ ಆದರೆ ನಾನು ಅಲ್ಲಿ ಹೋಗ್ತೀನಿ, ಆ ಮ್ಯಾಚ್ನ ಕೂಡ ಅಟೆಂಡ್ ಮಾಡ್ತೀನಿ. ದಿಸ್ ವಾಸ್ ಮೈ ಬರ್ತ್ಡೇ ಸ್ಪೆಷಲ್, ನನಗೆ ತುಂಬಾ ಇಷ್ಟ ಆಯಿತು. ದಿಸ್ ವಾಸ್ ಅನ್ ಅನ್ಬಿಲೀವೇಬಲ್ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನಿಮ್ಮ ಪ್ರೀತಿಗೆ, ನಿಮ್ಮ ಹೊಸ ಹೊಸ ಐಡಿಯಾಸ್ಗೆ, ನಿಮ್ಮಿಂದೆ ನಾನು ಈ ಒಂದು
ಡಿಫ್ರೆಂಟ್ ಎಕ್ಸ್ಪೀರಿಯನ್ಸನ್ನು ಟ್ರೈ ಮಾಡುವಂಥ ಸಾಧ್ಯ ಆಯಿತು. ಎನಿವೇಸ್, ನಾನೇನು ಶಾಪಿಂಗ್ ಮಾಡಿದೆ ಅನ್ನೋ ಚಿಕ್ಕ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ನನ್ನ ಕ್ಲೋದಿಂಗ್, ನನ್ನ ಮೇಕಪ್, ಆಕ್ಸೆಸರೀಸ್ ಆ್ಯಂಡ್ ಸಮ್ ಸ್ಯಾಂಡಲ್ಸ್ ತಗೊಂಡಿರೋದು. ಐ ಹೋಪ್ ನಿಮಗೆ ಈ ಒಂದು ಡಿಫ್ರೆಂಟ್ ಬರ್ತ್ಡೇ ಕಾನ್ಸೆಪ್ಟ್ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹೆಚ್ಚು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ. ಓಕೆ, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.